नमस्कार रिव्यू चैनल के स्वागत नाम सौख्य गमक राज्य कांग्रेस के संबंध पट्टंते बिग ट्विस्ट सिगुत्ता मत्तोब्ब नायकनिगे डीसीएम पट्ट फिक्स आगे बिड़ता अंतदोंदु महत्वद घट्टक्के बंदु निंतिदे बेळवणिगे माहितिनि मुंदे इट्टा दिवि मिस माड्द्रे नम्म चानल ना सब्सक्राइब माडी बेल बटन क्लिक माड्द्रे एल्ल अपडेट्स निमगे तलुपुत्ते यस कई एल्ल आग्ता इरुवंथ इत्तीचिगिन डेवलपमेंट नीवु गमनिस्ता इद्दीरि लिंगायत्रु सिडिदिद्दारे श्यामनवरु शिवशंकरप्पनवरु वीरशैव महासभाद अध्यक्षरागि इडी वीरशैव महासभा अवर बेन्निगे निंतिदे अवरु हेळिदंगे अल्लि ओंदिष्टु प्रमुख निर्धार निर्णयगळु मीटिंग आग्ता इरोदु दावणगेरेयल्लि ಅಷ್ಟೇ ಅಲ್ಲ ಇತ್ತೀಚೆಗೆ ನಡೆದಂಥ ಎರಡು ಮೂರು ಲಿಂಗಾಯತ್ರಿಗೆ ಸಂಬಂಧಪಟ್ಟಂಥ ಮೀಟಿಂಗ್ಗಳು ಸಿಕ್ಕಾಪಟ್ಟೆ ಸಿಟ್ಟು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸಿ ಎಂ ಎ ಡಿನ್ನರ್ ಕರೆದ್ರೂ ಬರ್ತಾ ಇಲ್ಲ, ಮೀಟಿಂಗ್ ಕರೆದ್ರೂ ಬರ್ತಾ ಇಲ್ಲ. ಅಷ್ಟು ಮಟ್ಟಿಗೆ ಶಕ್ತಿ ಪ್ರದರ್ಶನ ಆಗ್ತಿರೋದು ಯಾಕೆ? ನಾವು ಲಿಂಗಾಯತ್ರಿ ಒಂದು ಸರ್ಕಾರ ಮಾಡ್ತೀವಿ ಅನ್ನೋ ಮಟ್ಟಿಗೆ ಸೆಡ್ ಹೊಡಿತಾ ಇದ್ದಾರೆ. ಎಲ್ಲ ಶಾಸಕರು ಸೇರಿದ್ರೆ ಎಷ್ಟಿದ್ದೀವಿ ನಾವು? ಬಿಜೆಪಿ ಕಾಂಗ್ರೆಸ್ ಅಂತ ಹೋದ್ರೆ ಲಿಂಗಾಯತ್ರ ಬಲ ಏನಿದೆ ಅನ್ನೋ ಮಟ್ಟಿಗೆ ಸವಾಲು ಹಾಕಿದ್ದಾರೆ. ಯಾಕೆ ಏಕಾಏಕಿ ಈ ರೀತಿ ಆಗ್ತಾ ಇದೆ? ಹಾಗಾದರೆ ಹಿಡಿದ ಪಟ್ಟು ಬಿಡೋರಲ್ಲ ಶಾಮನೂರು ಶಿವಶಂಕರಪ್ಪನವರು. ಈ ವಯಸ್ಸಿನಲ್ಲೂ ಕೂಡ ಅವರು ಅಂದುಕೊಂಡಿದ್ದಾಗಿಲ್ಲ ಅಂದರೆ ಸುಮ್ಮನೆ ಬಿಡೋರಲ್ಲ. ಏನಾಗ್ತಾ ಇದೆ ಅನ್ನೋದನ್ನು ನೋಡೋದಕ್ಕಿಂತ ಮುಂಚೆ ಹಿನ್ನೆಲೆಯನ್ನು ಒಂಚೂರು ಅರ್ಥ ಮಾಡ್ಕೊಳ್ಬೇಕು. ಶಾಮನೂರು ಶಿವಶಂಕರಪ್ಪನವ್ರಿಗೆ ಯಾಕೆ ಏಕಾಏಕಿ ಸಿಟ್ಟು ಬಂತು? ನಾವು ಹೇಳಿದ್ದೇನು ನಡೀತಾ ಇಲ್ಲ, ನಮ್ಮ ಮಾತಿಗೆ ಬೆಲೆ ಇಲ್ಲ ಅನ್ನೋ ಮಟ್ಟಿಗೆ ಕೆಲವು ಬೆಳವಣಿಗೆಗಳಾಗಿವೆ. ಅಧಿಕಾರಿಗಳ ವರ್ಗಾವಣೆ ವಿಚಾರದಲ್ಲಿ ದಾವಣಗೆರೆ ಡಿ ಸಿ ಅವಧಿ ಪೂರ್ಣ ಆಗೋಕ್ಕಿಂತ ಮುಂಚೆನೆ ಎತ್ತಂಗಡಿಯಾಗಿ ಅಲ್ಲಿ ಇನ್ನೊಬ್ಬರನ್ನ ತಂದು ಕೂರಿಸಿರೋದು ತನ್ನ ಗಮನಕ್ಕೆ ಬಾರದಂತೆ ನಡೆದಿರುವಂಥ ಈ ವರ್ಗಾವಣೆ. ಈಗ ಅಲ್ಲಿ ದಾವಣಗೆರೆಯಲ್ಲಿರುವಂಥ ಅಧಿಕಾರಿಗಳ ಲಿಸ್ಟ್ ತೆಗೆದ್ರೆ ದೊಡ್ಡ ಸಂಖ್ಯೆಯಲ್ಲಿ ಲಿಂಗಾಯತ್ರೇ ಇದ್ದಾರೆ. ಶಾಮನೂರು ಶಿವಶಂಕರಪ್ಪನವರು ಈ ವಿಚಾರದಲ್ಲಿ ಸಮುದಾಯಕ್ಕೆ ದೊಡ್ಡ ಬಲ ಕೊಟ್ಟಿದ್ದಾರೆ. ಆದರೆ ಡಿ ಸಿ ವರ್ಗಾವಣೆಯಲ್ಲಿ ತನ್ನ ಗಮನಕ್ಕೆ ಬರೆದಂಗೆ ಆಗಿಬಿಟ್ಟಿದೆ ಅನ್ನೋದು ಬೇಜಾರು. ಕಳೆದ ಭಾನುವಾರ ಒಂದು ಲಿಂಗಾಯತ ನೌಕರರ ಮೀಟಿಂಗ್ ಆಗಿರುತ್ತೆ. ಸರ್ಕಾರ ಬಂದು ನಾಲ್ಕೇ ತಿಂಗಳಲ್ಲಿ ನಮಗೆ ಎಷ್ಟು ಕಷ್ಟ ಆಗಿದೆ ಲಿಂಗಾಯತರಿಗೆ ಅನ್ನುವಂಥ ಅಳಲು ತೋಡಿಕೊಳ್ತಾರೆ ನೌಕರರು, ಅಲ್ಲಿ ಸಿಡಿದೆ ಹೇಳ್ತಾರೆ ಶಾಮನೂರು. ಅಷ್ಟೇ ಅಲ್ಲ, ಐ ಎ ಎಸ್ ಐ ಪಿ ಎಸ್ ವರ್ಗಾವಣೆಗೆ ಸಂಬಂಧಪಟ್ಟಂತೆ 10 ಅಧಿಕಾರಿಗಳನ್ನು ಡ್ರಾಪ್ ಮಾಡಿರೋದು, ಲಿಂಗಾಯತ ಸಮುದಾಯಕ್ಕೆ ಸೇರಿದಂತಹ ಅಧಿಕಾರಿಗಳನ್ನು ಡ್ರಾಪ್ ಮಾಡಿರೋದು ಅವರ ಸಿಟ್ಟು ಮತ್ತೆ ಸಿಡಿದೇಳುವಂತಾಗಿದೆ. ಇದು ಒಂದು ಕಾರಣ. ಮತ್ತೊಂದು ಕಡೆಗೆ ಸರ್ಕಾರದ ಹಿಡಿತ ಅಂತ ಬಂದಾಗ ಡಿ ಕೆ ಶಿವಕುಮಾರ್ ಅವರ ವೇಗ, ಅಬ್ಬರ, ಸಿದ್ದರಾಮಯ್ಯ ಕ್ಯಾಂಪ್ ಡಿಸ್ಟರ್ಬ್ ಆಗಿರೋದು ಎಲ್ಲ ಗೊತ್ತಿರೋದೇ. ಸಿದ್ದರಾಮಯ್ಯನವ್ರಿಗೆ ಬಹಳ ಆಗ್ತರು, ಆದರೆ ಈಗ ಸಿದ್ದರಾಮಯ್ಯನವ್ರ ಮಾತು ಕೇಳ್ತಿಲ್ಲ. ಯಾರೇನು ಹೇಳಿದ್ರೂ ಸರಿ, ಪಟ್ಟು ಹಿಡಿದು ಅಂದ್ಕೊಂಡಿದ್ದನ್ನು ಸಾಧಿಸ್ತೀನಿ ಅಂತ ಈಗ ನಿಂತು ಬಿಟ್ಟಿದ್ದಾರೆ. ಅದು ಸಿದ್ದರಾಮಯ್ಯನವರ ಕೈ ಬಲಪಡಿಸೋದ್ರಲ್ಲಿ ಅನುಮಾನ ಇಲ್ಲ. ಯಾಕಂದರೆ ಲಿಂಗಾಯತ ಸಮುದಾಯಕ್ಕೆ ದೊಡ್ಡ ಸ್ಥಾನಮಾನ ಬೇಕು ಅಂತ ಅವ್ರು ಹೇಳ್ತಿರೋದು. ಡಿ ಸಿ ಎಂ ಯಾವನಿಗೆ ಬೇಕು, ಸಿ ಎಂ ಎ ಕೊಡಲಿ ಅಂತ. ಆದ್ರೂ ಸಿ ಎಂ ಕುರ್ಚಿ ಬಗ್ಗೆ ಅವ್ರದ್ದು ಯಾವುದು ತಕರಾರು ಇಲ್ಲ ಸಿಟ್ಟಲ್ಲಿ. ಮತ್ತು ನಮ್ಮ ಡಿಮ್ಯಾಂಡ್ ಟಾರ್ಗೆಟ್ ಏನು ಅನ್ನೋದನ್ನು ಅರ್ಥ ಮಾಡಿಸೋದಕ್ಕೆ, ಹೈಕಮಾಂಡ್ಗೆ ಇದು ಎಷ್ಟು ಗಂಭೀರ ಅಂತ ಅರ್ಥ ಮಾಡೋದಕ್ಕೆ ಕೊಡ್ತಿರೋ ಮೆಸೇಜ್ ಅಷ್ಟೇ. ಆದರೆ ಸಿದ್ದರಾಮಯ್ಯನವರನ್ನು ಕುರ್ಚಿಯಿಂದ ಇಳಿಸುವಂತಹ ಮನಸ್ಥಿತಿ ಶಾಮನೂರವ್ರಿಗೆ ಬರೋಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ಆಪ್ತರು ಸಿದ್ದರಾಮಯ್ಯನವ್ರಿಗೆ ಶಾಮನೂರು ಫ್ಯಾಮಿಲಿ ಅಂದರೆ ಗೊತ್ತಿರೋದೆ. ಸಿದ್ದರಾಮೋತ್ಸವ ಭರ್ಜರಿ ಯಶಸ್ಸಿಗೆ ಕಾರಣ ಆದವರು ಶಾಮನೂರು ಕೂಡ ಒಬ್ಬರು ಅನ್ನೋದು ಗೊತ್ತಿರೋದೆ. ಹೀಗಿರೋವಾಗ ಅವರ ಟಾರ್ಗೆಟ್ ಏನು? ಡಿ ಸಿ ಎಂ ಕುರ್ಚಿಯಲ್ಲ ಒಬ್ಬರು ಕೂರಲೇಬೇಕು ಸಮುದಾಯದಿಂದ. ಯಾಕೆ ಡಿ ಕೆ ಶಿವಕುಮಾರ್ ಅವರು ಅಲ್ಟಿಮೇಟ್ ಅನ್ನೋ ಥರ ಆಗಬೇಕು? ಸಿದ್ದರಾಮಯ್ಯನವ್ರು ಹೌದಪ್ಪ ಮಾಸ್ ಲೀಡರು, ಸೀನಿಯರು, ಅವ್ರದ್ದೇ ಆದ ಜನಪ್ರಿಯತೆ ಇದೆ, ಅವರಾಗಿದ್ದಾರೆ ಮುಖ್ಯಮಂತ್ರಿ. ಹಾಗಾದರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಈಕ್ವಲ್ ಆಗಿರುವಂಥ ಲಿಂಗಾಯತ ನಾಯಕ ಇಲ್ವಾ? ಒಕ್ಕಲಿಗರಿಗೆ ಈ ಸಲ ಎಷ್ಟು ಸೀಟ್ಸ್ ಬಂದಿದೆ, ಲಿಂಗಾಯತರಿಗೆ ಎಷ್ಟು ಸೀಟ್ಸ್ ಬಂದಿದೆ, ಎಷ್ಟು ದಶಕಗಳ ಬಳಿಕ ಲಿಂಗಾಯತ ಸಮುದಾಯ ಕಾಂಗ್ರೆಸ್ಗೆ ಎಷ್ಟು ಸೀಟ್ಸ್ ಕೊಟ್ಟಿದೆ, ಇದೆಲ್ಲ ಇದ್ದುಕೊಂಡು ಯಾಕಿಲ್ಲ ಪಟ್ಟನ್ನು ಹಿಡಿದಿದ್ದಾರೆ ಶಾಮನೂರು. ಶಾಮನೂರು ಬಲ ಎಂಥದ್ದು ಹಾಗಾದರೆ ಪಾರ್ಟಿಯಲ್ಲಿ ಖಜಾಂಚಿಯಾಗಿದ್ದವರು ದಶಕಗಳ ಕಾಲ. ಈಗಿನ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ಸಲ್ಲಿ ಖಜಾಂಚಿ ಅಂದರೆ ಎಲ್ಲೆಲ್ಲಿಂದ ಸಂಪನ್ಮೂಲ ಸಂಗ್ರಹ ಮಾಡೋದು ಅಂತ ಯೋಚನೆ ಮಾಡ್ತಾರೆ. ಆದರೆ ಹಿಂದಿನ ಕಾಲದಲ್ಲಿ ಖಜಾಂಚಿಯಾಗಿದ್ದವರು ಸ್ವಂತ ಶಕ್ತಿಯಿಂದ ಪಕ್ಷವನ್ನು ರನ್ ಮಾಡುವಂಥ ಕೆಪಾಸಿಟಿ ಇಟ್ಕೊಳ್ತಾ ಇದ್ರು. ಶಾಮನೂರು ಹಣಬಲ ಜನಬಲ ಯಾವ ರೀತಿ ಇದೆ ಅನ್ನೋದು ಗೊತ್ತಿರೋದೆ. ಇಡೀ ಪಕ್ಷವನ್ನು ಒಂದು ಕಾಲದಲ್ಲಿ ಸ್ವಂತ ಬಲದ ಮೇಲೆ ರನ್ ಮಾಡಿದಂತಹ ಶಾಮನೂರು ಅದೇ ರೀತಿ ಹಿಡಿತ ಹೊಂದಿದ್ದಾರೆ. ಹೈಕಮಾಂಡಲ್ಲೂ ಕೂಡ ಅದೇ ರೀತಿ ಪ್ರಭಾವ ಇದೆ. ವೀರಶೈವ ಮಹಾಸಭಾದಲ್ಲೂ ಕೂಡ ಅಧ್ಯಕ್ಷರಾಗಿದ್ದಾರೆ, ಸಮುದಾಯ ಅವರು ಬೆನ್ನಿಗಿದೆ. ಹೀಗಿರೋವಾಗ ಅವ್ರ ಮಾತನ್ನು ತೆಗೆದು ಹಾಕೋಕೆ ಹೈಕಮಾಂಡ್ ರಿಸ್ಕ್ ತಗೊಳ್ಳುತ್ತಾ ಲೋಕಸಭಾ ಚುನಾವಣೆಯ ಒಳಗಡೆ ಡಿ ಸಿ ಎಂ ಸ್ಥಾನಮಾನ ಲಿಂಗಾಯತ್ರಿಗೆ ಸಿಗಲೇಬೇಕು ಅನ್ನುವಂಥ ದಾಳ ಉರುಳಿಸಿರೋದು ಈಗ ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಆಗ್ತಿರೋದು. ಸಿದ್ದರಾಮಯ್ಯನವರ ಮಾತಿಗೂ ಡೋಂಟ್ ಕೇರ್ ಅನ್ನೋ ಮಟ್ಟಿಗೆ ಧೋರಣೆ ಯಾಕೆ ಅಂದುಕೊಂಡಿದ್ದನ್ನು ಮಾಡಿ ತೋರಿಸ್ತೀನಿ ಅನ್ನೋ ಲೆಕ್ಕಾಚಾರ.
ಸೊ ಶಾಮ್ನವರು ಈ ವಯಸ್ಸಲ್ಲೂ ಹಠ ಹಿಡಿದ್ರೆ ಯಾರಿಗೂ ಕಡಿಮೆ ಇಲ್ಲ ಅನ್ನೋದನ್ನ ಸಾಬೀತು ಮಾಡಿ ತೋರಿಸ್ತಿದ್ದಾರೆ. ಕಾರಣ ಏನೇ ಇರಬಹುದು ಇವರು ಸಿಡಿದೇಳೋದಕ್ಕೆ, ಆದರೆ ಟಾರ್ಗೆಟ್ ಮಾತ್ರ ಡಿ ಸಿ ಎಂ ಕುರ್ಚಿ ಅನ್ನೋದ್ರಲ್ಲಿ ಡೌಟ್ ಇಲ್ಲ ಅನ್ನುವಂಥ ವಿಚಾರ ಒಂದು ಕಡೆ ಸದ್ದು ಮಾಡ್ತಿರೋದು, ಜೊತೆಗೆ ಸಮುದಾಯದ ಅಧಿಕಾರಿಗಳಿಗೂ ಕೂಡ ಅನ್ಯಾಯ ಆಗಿರೋದನ್ನು ಸರಿಪಡಿಸಬೇಕು, ಈ ಸರ್ಕಾರದ ನಮ್ಮ ಮಾತಿಗೆ ಬೆಲೆ ಇಲ್ವಾ ಹಾಗಾದರೆ ಅಂತ ಈಗ ತಾಕತ್ತು ತೋರಿಸೋದಕ್ಕೆ ನಿಂತಿದ್ದಾರೆ ಶಾಮನೂರು. ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಮಿಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಿರ್ಸಿ. ಥ್ಯಾಂಕ್ ಯು.